ಇಸಿನ ಹೊಸ ವರ್ಷಕ್ಕೆ ಜಿಲ್ಲಾ ಪೊಲೀಸರಿಂದ ನೂತನ ಗೈಡ್ಲೈನ್ಸ್ ಬಂದಿರುವಂತದ್ದು. ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾ ಪೊಲೀಸ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಅಧಿಕೃತ ಸುತ್ತೋಲೆ ನೀಡಿದಂತಹ SP ಅಶೋಕ್ ವೆಂಕಟ್ ಅವರು ಎಸಿನ ಒಂದು ರೀತಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡುವಂತಹ ಪಬ್ ಮತ್ತೆ ರೆಸ್ಟೋರೆಂಟ್ ಗಳಿಗೆ ಸಮಯಗಳನ್ನ ನಿಗದಿ ಮಾಡಿರುವಂತದ್ದು. ಕಡ್ಡಾಯವಾಗಿ ಎಲ್ಲಾ ಆಚರಣೆಗಳನ್ನ ರಾತ್ರಿ 1 ಗಂಟೆಯೊಳಗೆ ಬಂದ್ ಮಾಡಬೇಕು. ಡ್ರಿಂಕ್ ಅಂಡ್ ಡ್ರೈವ್ ಮಾಡುವವರಿಗೆ ತಕ್ಕ ಶಾಸ್ತಿ ತಪ್ಪಿದ್ದಲ್ಲ ಅನ್ನುವಂತಹ ಮಾಹಿತಿಯನ್ನು ಸಹ ನೀಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಹೇಳೋದಾದ್ರೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡುವಂತಹ ಎಲ್ಲಾ ರೆಸ್ಟೋರೆಂಟ್ ಮತ್ತೆ ಹಾಗೆ ಪಬ್ ಗಳಿಗೆ ನಿಗದಿತ ಸಮಯವನ್ನ ಹೊಡಿಸಿರುವಂತದ್ದು. ಅದೇ ರೀತಿಯಾಗಿ ಕಡ್ಡಾಯ ಎಲ್ಲಾ ಆಚರಣೆಗಳನ್ನ ರಾತ್ರಿ 1 ಗಂಟೆಯೊಳಗೆ ಬಂದ್ ಮಾಡಬೇಕು ಅನ್ನುವಂತಹ ಆಜ್ಞೆ ಹೊರಡಿಸಿದ್ದಾರೆ. ಇನ್ನ ಡ್ರಿಂಕ್ ಅಂಡ್ ಡ್ರೈವ್ ಮಾಡುವವರ ವಿರುದ್ಧವೂ ಸಹ ಕಟ್ಟಿನ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ. ಅದೇ ರೀತಿ ವೀಲಿಂಗ್ ಮತ್ತೆ ಹಾಗೆ ಕರ್ಕಶ ಶಬ್ದ ಮಾಡುವಂತವ್ರ ಮೇಲೂ ಸಹ ಕೇಸ್ ಆಗುತ್ತೆ. ಅದೇ ರೀತಿಯಾಗಿ ಹೆಲ್ಮೆಟ್ ಧರಿಸದೆ ಚಾಲನೆ ಮಾಡೋರ್ಗಂತೂ ಒಂದು ರೀತಿಯಲ್ಲಿ ಫೈನ್ ದಂಡ ತಪ್ಪಿದಲ್ಲ. ಪರವಾನಗಿ ಇಲ್ಲದೆ ಲಿಕ್ಕರ್ ಸರಬರಾಜನ್ನು ಸಹ ಮಾಡುವಂತಿಲ್ಲ. ಇನ್ನ ಪಾರ್ಟಿ ಮಾಡುವವರು ಜಿಲ್ಲಾ ಪೊಲೀಸ್ ಆಡಳಿತದಿಂದ ಪರ್ಮಿಷನ್ ಅನ್ನು ಸಹ ಪಡ್ಕೊಂಡಿರ್ಬೇಕಾಗತ್ತೆ. ಅರಣ್ಯ ಪ್ರಾಂತ್ಯ ದೇವರಾಯನ ದುರ್ಗದಲ್ಲಿ ಸದ್ಯ ಪಾರ್ಟಿ ಮಾಡುವುದನ್ನು ಸಹ ಸಂಪೂರ್ಣವಾಗಿ ನಿಷೇಧಗೊಳಿಸಿದ್ದಾರೆ. ಎಸ್, ಇನ್ನು ಏನೆಲ್ಲ ಸೂಚನೆಗಳನ್ನ ಕೊಟ್ಟಿದ್ದಾರೆ ನೋಡ. ಇದು December 31st ಬರ್ತಾ ಇದೆ, ಎಲ್ಲರಿಗೂ ಅಡ್ವಾನ್ಸ್ ಆಗಿ ನೂತನ ಸಂವತ್ಸರ ಶುಭಾಕಾಂಕ್ಷೆಗಳು. ಸೊ ಬಟ್ ಈ 31st ನೈಟಿಗೆ ಈ ಪಾರ್ಟೀಸ್ ಏನು ಮಾಡ್ಕೊಳ್ತಾರೆ, ಸೆಲೆಬ್ರೇಷನ್ಸ್ ಏನು ಮಾಡ್ಕೊಳ್ತಾರೆ, ಅದರಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಸ್ ಇದ್ದಾವೆ ಪೊಲೀಸ್ ಕಡೆಯಿಂದ. ಅದು ನಾನು ಆಲ್ರೆಡಿ ಸರ್ಕ್ಯುಲರ್ ಇಶ್ಯೂ ಮಾಡ್ತಾ ಇದ್ದೀನಿ ಇವತ್ತು. ಸೊ ಆ ಇನ್ಸ್ಟ್ರಕ್ಷನ್ಸ್ ಸ್ಟ್ರಿಕ್ಟಾಗಿ ಎಲ್ಲರೂ ಪಾಲಿಸಬೇಕು, ಫಾಲೋ ಮಾಡಬೇಕು. ಫಸ್ಟ್ ಥಿಂಗ್, ಇದು ಎಲ್ಲ ಈ ಮೂಮೆಂಟ್, ಈ ರೆಸ್ಟೋರೆಂಟ್ಸ್ ಆಗಿರ್ಬೋದು, ಏನು ಈ ಪಾರ್ಟೀಸ್ ಎಲ್ಲಿ ಆಗ್ತಾ ಇದ್ದಾವೆ ಅದೆಲ್ಲರೂ, ಸೊ 12 to 1 ಒಳಗಡೆ ಅವರು, ಮಿಡ್ನೈಟ್ 12 to 1 ಒಳಗಡೆ ಅವರು ಕ್ಲೋಸ್ ಮಾಡ್ಕೋಬೇಕು. ಆ್ಯಂಡ್ ಯಾರು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬಾರ್ದು. ಆ್ಯಂಡ್ ಎಲ್ಲ ಕಡೆ ನಾವು ಚೆಕಿಂಗ್ ಮಾಡಿಸ್ತಾ ಇದ್ದೀವಿ, ನಾಟ್ ಜಸ್ಟ್ ಡ್ರಿಂಕ್ ಆ್ಯಂಡ್ ಡ್ರೈವ್, ಈ ಡ್ರಗ್ ಟೆಸ್ಟ್ ಮಾಡಿಸ್ತಾ ಇದ್ದೀನಿ. ಯಾರಾದರೂ ಡ್ರಗ್ಸ್ ಕನ್ಸ್ಯೂಮ್ ಮಾಡಿ ಓಡಾಡಿದರೆ ಅವ್ರ ಬ್ಲಡ್ ಸ್ಯಾಂಪಲ್ಸ್ ಚೆಕ್ ಮಾಡಿಸಿ, ಅವ್ರ ಮೇಲೆ NDPS ಆ್ಯಕ್ಟಲ್ಲಿ ಕೇಸಸ್ ಮಾಡಿಸ್ತೀವಿ. ಸೊ ಎಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು. ಟ್ರಿಪಲ್ ರೈಡಿಂಗ್ ವಿತೌಟ್ ಹೆಲ್ಮೆಟ್ ಮಾಡೋದು, ವೀಲಿಂಗ್ ಮಾಡೋದು, ಈ ಲೈಸೆನ್ಸ್ ತೆಗೆದುಬಿಟ್ಟು ದೊಡ್ಡ ಸೌಂಡಲ್ಲಿ ಗಾಡಿ ಓಡಿಸೋದು, ಇಂಥ ಮಾಡಿರೋರ ಮೇಲೆ ಕ್ರಮ ತಗೊಳ್ತೀವಿ. ಆ್ಯಂಡ್ ಯಾರಾದರೂ ಈ ಪಾರ್ಟಿ ಮಾಡಬೇಕು ಅಂದರೆ ಅವರು ಡೆಫಿನೆಟ್ ಆಗಿ ನಮ್ಮಿಂದ, ಆಡಳಿತದಿಂದ, ಎಕ್ಸೈಸ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತಗೋಬೇಕು. ಆ್ಯಂಡ್ ವಿತೌಟ್ ಲೈಸೆನ್ಸ್ ಯಾರು ಲಿಕ್ಕರ್ ಸರ್ವ್ ಮಾಡಬಾರ್ದು. ಆ್ಯಂಡ್ ಯಾವ ಕಾರಣಕ್ಕೂ ಡ್ರಗ್ಸ್ ಅಥವಾ ಈ ಇಲ್ಲೀಗಲ್ ಸಬ್ಸ್ಟೆನ್ಸಸ್ ಸಪ್ಲೈ ಮಾಡಬಾರ್ದು, ಮಾಡಿದರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಕ್ರಮ ತಗೊಳ್ತೀವಿ. ಆ್ಯಂಡ್ ಈ ದೇವರಾಯ ದುರ್ಗ ಬೆಟ್ಟ ಈ ಥರ ಕೆಲವು ಜಾಗಗಳ ಮೇಲೆ ರೆಸ್ಟ್ರಿಕ್ಷನ್ಸ್ ಇದ್ದಾವೆ. ಅಂಥ ಜಾಗದಲ್ಲಿ, ರೆಸ್ಟ್ರಿಕ್ಟೆಡ್ ಜಾಗದಲ್ಲಿ ಯಾವ ಪಾರ್ಟೀಸ್ ಮತ್ತು ಯಾವುದು ಈ ಅರಣ್ಯ ಪ್ರಾಂತದಲ್ಲಿ ವಿತೌಟ್ ನಾಲೆಡ್ಜ್ ಆಫ್ ಪೊಲೀಸ್ ಆ್ಯಂಡ್ ಅರಣ್ಯ ಡಿಪಾರ್ಟ್ಮೆಂಟ್ ಅವ್ರು ಯಾರು ಏನು ಈವೆಂಟ್ಸ್ ಮಾಡಬಾರ್ದು. ಆ್ಯಂಡ್ ಈ ಎಲ್ಲ ಜಾಗ್ರತೆಗಳು ಪಾಲಿಸಿ ಈ ಸೇಫಾಗಿ ಈ ನ್ಯೂ ಇಯರ್ ಹಬ್ಬನ ಸೆಲೆಬ್ರೇಟ್ ಮಾಡ್ಕೋಬೇಕಂತ ಪೊಲೀಸಿಂದ ವಿನಂತಿ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಜೊತೆಗೆ ಆಲ್ರೆಡಿ ನಮಗೆ ಸ್ಟೇಟ್ ಗೌರ್ಮೆಂಟಿಂದ ಕೋವಿಡ್ ಗೈಡ್ಲೈನ್ಸ್ ಇಶ್ಯೂ ಆಗಿದ್ದಾವೆ. ಆ ಕೋವಿಡ್ ಗೈಡ್ಲೈನ್ಸ್ ಪ್ರಕಾರ ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಏನು ಸೋಷಿಯಲ್ ಡಿಸ್ಟೆನ್ಸಿಂಗ್ ಹೇಳಿದರೆ ಅದು ಪಾಲಿಸಿ ಅದು ಕಾರ್ಯಕ್ರಮಗಳು ಮಾಡ್ಕೋಬೇಕು. ಸೊ ಎನಿ ಪಬ್ಲಿಕ್ ಈವೆಂಟ್ ಅಥವಾ ದೊಡ್ಡ ಸೌಂಡ್ ಮಾಡಿಕೊಂಡು ಮಾಡಬೇಕಾಗಿರೋದು ಯಾವುದಾದ್ರೂ ಇದ್ರೂ ಅದು ಪೊಲೀಸ್ ಪರ್ಮಿಷನಿಂದ, ಪೊಲೀಸ್ NOC ಇಂದನೇ ಮಾಡ್ಕೋಬೇಕು. ಯಾಕೆಂದರೆ ನಾವು ಪರ್ಮಿಷನ್ ಕೊಡುವಾಗ ಈ ಎಲ್ಲ ಇಶ್ಯೂಗಳನ್ನು ನೋಟ್ ಮಾಡೇ ಪರ್ಮಿಷನ್ ಕೊಡ್ತೀವಿ. ಯಾರಾದರೂ ಈ ಗೈಡ್ಲೈನ್ಸ್ನ ಉಲ್ಲಂಘನೆ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಆಲ್ರೆಡಿ ನಾವು ಒಂದು ತಿಂಗಳಿಂದ, ಒಂದು ಲಾಸ್ಟ್ 1 ವೀಕ್ ಇಂದನೇ ಈ ವಾಚ್ ಸ್ಟಾರ್ಟ್